ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ನಿಕಲ್ ಗೋವರ್ಧನ್. ಈ ಒಂದು ಹೊಸ ವಿಡಿಯೋದಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದ್ರೆ ನಾವು ಒಂದು ದಿನದಲ್ಲಿ ಬಂದ್ಬಿಟ್ಟು 1000 ಸಬ್ಸ್ಕ್ರೈಬ್ನ ಗಳಿಸ್ಬೋದು. ಅದು ಹೇಗೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಕಂಟಿನ್ಯೂ ಆಗಿ ನೋಡಿ ಮತ್ತೆ ಕಂಪ್ಲೀಟ್ ಆಗಿ ನೋಡಿ, ಅವಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಏನಪ್ಪ ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಒಂದು ಸಬ್ಸ್ಕ್ರೈಬರ್ನ ಗೇನ್ ಮಾಡೋದು ಎಷ್ಟು ಕಷ್ಟ, ಆದರೆ ಇಲ್ಲಿ ಬಂದ್ಬಿಟ್ಟು ಒಂದೇ ದಿನದಲ್ಲಿ 1000 ಸಬ್ಸ್ಕ್ರೈಬರ್ನ ಹೇಗೆ ಗಳಿಸ್ಬೋದು ಅನ್ನೋದು ನಿಮಗೆ ಇಲ್ಲಿ ಬಂದ್ಬಿಟ್ಟು ಕನ್ಫ್ಯೂಷನ್ ಆಗ್ತದಲ್ಲ, ಆ ಒಂದು ಕನ್ಫ್ಯೂಷನ್ ಬಂದ್ಬಿಟ್ಟು ಇಲ್ಲಿ ತೆರೆ ಹೇಳ್ತೀನಿ ಅಥವಾ ನಿಮಗೆ ಕಂಪ್ಲೀಟ್ ಆಗಿ ಇದರ ಇನ್ಫಾರ್ಮೇಶನ್ನ ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಮೊದಲಿಗೆ ಒಂದು ವೀಡಿಯೋದಲ್ಲಿ ಮೊದಲದಾಗಿ ಬಂದಿದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಟಚ್ ಮಾಡಿ, ಯಾಕೆಂದರೆ ನಾನು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋನ ಮತ್ತು ಯೂಟ್ಯೂಬ್ನಲ್ಲಿ ಯಾವ ರೀತಿ ನಾವು ಒಂದು ಗ್ರೋ ಮಾಡಬೇಕು ನಮ್ಮ ಒಂದು ಚಾನಲ್ನ ಅಂತ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಹೇಳ್ತಾ ಇರ್ತೀನಿ. ಇಲ್ಲಿ ಮೊದಲಿಗೆ ಬಂದ್ಬಿಟ್ಟು 1000 ಸಬ್ಸ್ಕ್ರೈಬರ್ಸ್ ಇನ್ ಒನ್ ಡೇ ಅಂತ ಅನ್ನೋದು ಹೇಗೆ ಅಪ್ಪ ಅಂತಂದರೆ, ಇಲ್ಲಿ ಬಂದ್ಬಿಟ್ಟು ಕೆಲವೊಂದು ವೆಬ್ಸೈಟ್ಸ್ ಇದಾವೆ, ಆ ಒಂದು ವೆಬ್ಸೈಟ್ಸ್ನಲ್ಲಿ ಹೋದರೆ ನಾವು ಬಂದ್ಬಿಟ್ಟು ಅದಕ್ಕೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ, ಇಷ್ಟು ಸಬ್ಸ್ಕ್ರೈಬರ್ಗೆ ಇಷ್ಟು, ಇಷ್ಟು ವಾಚ್ ಅವರ್ಗೆ ಇಷ್ಟು ಅಂತ. ಅಷ್ಟು ಅಮೌಂಟ್ನ ನಾವು ಪೇ ಮಾಡಿದ್ರೆ ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ನಮ್ಮ ಒಂದು 1000 ಸಬ್ಸ್ಕ್ರೈಬರ್ಸ್ ಅಲ್ಲ 10,000 ಸಬ್ಸ್ಕ್ರೈಬರ್ನ ಬಂದ್ಬಿಟ್ಟು ಒಂದೇ ದಿನದಲ್ಲಿ ನೀವು ಬಂದ್ಬಿಟ್ಟು ಕಂಪ್ಲೀಟ್ ಮಾಡ್ಬೋದು. ಇದರಿಂದ ಬಂದ್ಬಿಟ್ಟು ನಮಗೆ ಮಾಡಿಟೈಸೇಷನ್ ಆಗುತ್ತೆ ಅಪ್ಪ ಅಂತಂದರೆ ನೆವರ್ ಆಗಲ್ಲ ಅಂತಲೇ ಹೇಳ್ಬೇಕು. ಇಲ್ಲಿ ಬಂದ್ಬಿಟ್ಟು ಗೂಗಲ್ನ ಒಂದು ಆಡ್ಸೆನ್ಸ್ನ ಒಂದು ಪಾಲಿಸಿ ಆ್ಯಂಡ್ ಏನಿದೆ ಅಂತಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಮತ್ತು ಪಾಲಿಸಿ ಏನಿದೆ ಅಪ್ಪ ಅಂತಂದರೆ ಇದು ಬಂದ್ಬಿಟ್ಟು ನಮ್ಮ ಒಂದು ಅಂದರೆ ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು ಜೆನ್ಯೂನ್ ರೀತಿಯಲ್ಲಿ ಬಂದ್ಬಿಟ್ಟು ನಮ್ಮ ಒಂದು 1000 ಸಬ್ಸ್ಕ್ರೈಬರ್ನ ಮತ್ತು 4000 ವಾಚರ್ನ ಕಂಪ್ಲೀಟ್ ಮಾಡಿದಾಗ ಮಾತ್ರ ನಮಗೆ ಬಂದ್ಬಿಟ್ಟು ಇಲ್ಲಿ ಯೂಟ್ಯೂಬ್ನಲ್ಲಿ ಮಾಂಡೇಷನ್ನ ಎಲೆವೆಲ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಈ ರೀತಿ ನಮ್ಮ ಒಂದು ಸಬ್ಸ್ಕ್ರೈಬ್ನ ಗೇನ್ ಮಾಡೋದ್ರಿಂದ ಅಥವಾ ವಾಚ್ ಟೈಮ್ ಮಾಡೋದ್ರಿಂದ ನಮಗೆ ಮಾಂಡೇಷನ್ ಎನೇಬಲ್ ಆಗಲ್ಲ. ಇಲ್ಲಿ ಬಂದ್ಬಿಟ್ಟು ಎಷ್ಟೇ ಒಂದು ಚಾನಲ್ಸ್ನ ನೋಡ್ಬೋದು, ಈಗ ಬಂದ್ಬಿಟ್ಟು 10,000 ವ್ಯೂಸ್ ಅಲ್ಲ 10,000 ಅವರ್ಸ್ ವ್ಯೂಸ್ ಆಗಿತ್ತು. ಒಂದು 2,000 ಒಂದು ಸಬ್ಸ್ಕ್ರೈಬರ್ನ ಗೇನ್ ಮಾಡಿದ್ರೆ ಅವ್ರು ಬಂದ್ಬಿಟ್ಟು ಒಂದು ಚಾನಲ್ನಲ್ಲಿ, ಅದು ಬಂದ್ಬಿಟ್ಟು ಲಾಸ್ಟ್ 3 ಮಂತಿಂದ ಅವ್ರು ಬಂದ್ಬಿಟ್ಟು ವೀಡಿಯೋಸ್ನ ಹಾಕ್ತಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಅವ್ರದ್ದು ಬಂದ್ಬಿಟ್ಟು ಲಾಸ್ಟ್ 1 ಮಂತಿಂದನೇ ಬಂದ್ಬಿಟ್ಟು ಒಂದು 2,000 ಸಬ್ಸ್ಕ್ರೈಬರ್ನ ಮತ್ತು 10,000 ಅವರ್ಸ್ ವಾಚರ್ನ ಕಂಪ್ಲೀಟ್ ಮಾಡಿದೆ ಈ ಒಂದು ಚಾನಲ್ ಬಂದ್ಬಿಟ್ಟು. ಒಂದು ಚಾನಲ್ನ ನೇಮ್ ಬಂದ್ಬಿಟ್ಟು ಇಲ್ಲಿ ಬೇಡ, ಯಾಕಪ್ಪ ಅಂತಂದ್ರೆ ನಿಮ್ಗೆ ಬಂದ್ಬಿಟ್ಟು ಆ ಒಂದು ಚಾನಲ್ ನೇಮ್ ಕೊಡಿದಾಗ ಏನಾಗುತ್ತಪ್ಪ ಅಂದರೆ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಡಿಸ್ಲೈಕ್ನ ಬರ್ಬೋದು ಅಂತ ಅಂದ್ಕೊಳ್ತೀನಿ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ನೋಡೋದು ಹೇಗೆ ಅಪ್ಪ ಅಂತಂದರೆ ಇಲ್ಲಿ ಬಂದ್ಬಿಟ್ಟು ಯಾಕೆ ಆಗಲ್ಲಪ್ಪ ಅಂತಂದರೆ ಒಂದು ಗೂಗಲ್ ಆಡ್ಸೆನ್ಸ್ ಒಂದು ಗೈಡ್ಲೈನ್ಸ್ ಅಥವಾ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತೀವಲ್ಲ, ಕಮ್ಯುನಿಟಿ ಗೈಡ್ಲೈನ್ಸ್ನಲ್ಲಿ ಬಂದ್ಬಿಟ್ಟು ಈ ಒಂದು ವೈಲೇಟ್ ಮಾಡುತ್ತೆ ಇಂಥ ಒಂದು ಸಬ್ಜೆಕ್ಟ್ನ ಬಂದ್ಬಿಟ್ಟು ಏಕೆಪ್ಪ ಅಂದರೆ ಇಲ್ಲಿ ಬಂದ್ಬಿಟ್ಟು ಜೆನ್ಯೂನ್ ರೀತಿಯಲ್ಲಿ ಬಂದ್ಬಿಟ್ಟು ನಮ್ಮ ಒಂದು 1000 ಸಬ್ಸ್ಕ್ರೈಬರ್ನ ಮತ್ತು 4000 ವಾಚರ್ನ ಕಂಪ್ಲೀಟ್ ಮಾಡಿದಾಗ ಮಾತ್ರ ನಮಗೆ ಬಂದ್ಬಿಟ್ಟು ಇಲ್ಲಿ ಯೂಟ್ಯೂಬ್ನಲ್ಲಿ ಮಾಂಡೇಷನ್ನ ಎಲೆವೆಲ್ ಆಗುತ್ತೆ. ಹೌದು ಫ್ರೆಂಡ್ಸ್, ಹೇಗಪ್ಪ ಅಂತಂದರೆ ಇಲ್ಲಿ ಬಂದ್ಬಿಟ್ಟು ಈ ರೀತಿ ಮಾಡೋದಾದರೆ ಎಲ್ಲರೂ ಕೂಡ ಒಂದು 1,000 ರುಪೀಸ್ನ ಕೊಟ್ಬಿಟ್ಟು ಇಲ್ಲಿ ಮಾಡ್ಬೋದು. ಮಾಡಿದ್ರೆ ಕೂಡ ಇಲ್ಲಿ ಬಂದ್ಬಿಟ್ಟು ನಿಮಗೆ ವ್ಯೂಸ್ ಬರುತ್ತೆ ಅಂತಂದರೆ ಖಚಿತವಾಗ್ಲೂ ಬರಲ್ಲ. ಹೇಗೆಪ್ಪ ಅಂತಂದರೆ ಇಲ್ಲಿ ಬಂದ್ಬಿಟ್ಟು ಇದನ್ನು ನಾವು ಬಂದ್ಬಿಟ್ಟು ಥರ್ಡ್ ಪಾರ್ಟಿ ಆ್ಯಪಿನಲ್ಲಿ ಬಂದ್ಬಿಟ್ಟು ಇದನ್ನು ಕಂಪ್ಲೀಟ್ ಮಾಡಿರ್ತೀವಿ, ವಾಚ್ ಟೈಮ್ನ ಮತ್ತು ಸಬ್ಸ್ಕ್ರೈಬರ್ನ ಗೇನ್ ಮಾಡಿರ್ತೀವಿ. ಹೌದಾ? ಈ ರೀತಿ ಗೇನ್ ಮಾಡೋದ್ರಿಂದ ಏನಪ್ಪ ಅಂದರೆ ನಮ್ಮ ಒಂದು ಜೆನ್ಯೂನ್ ಕಸ್ಟಮರ್ಸ್ ಅಥವಾ ಸಬ್ಸ್ಕ್ರೈಬರ್ಸ್ ಇದ್ದಾಗ ಮಾತ್ರ ನಮಗೆ ವ್ಯೂಸ್ ಬರುತ್ತೆ. ಅದೇ ತಕರಾರಿಗೆ ಯಾವುದೋ ಒಂದು ವಾಟ್ಸಪ್ನಲ್ಲಿ ಶೇರ್ ಮಾಡಿ ಅಥವಾ ಥರ್ಡ್ ಪಾರ್ಟಿ ಆ್ಯಪ್ ಅಂದಮೇಲೆ ಇದು ಬಂದ್ಬಿಟ್ಟು ಭಾಳ ಆ್ಯಪ್ ಇಂಥ ಒಂದು ಆ್ಯಪ್ಸ್ನ ಡಿಸೈನ್ ಮಾಡಲಾಗಿದೆ ಥರ್ಡ್ ಪಾರ್ಟಿ ಅವರು ಅಂತಲೇ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು ಈ ರೀತಿ ಮಾಡೋದ್ರಿಂದ ಏನಪ್ಪ ಅವ್ರಿಗೆ ಲಾಭ ಅಂತಂದರೆ ನಿನ್ನ ಒಮ್ಮೆಲಿ 1,000 ರೂಪಾಯಿ ತೊಗೊಂಡು 1,000 ಸಬ್ಸ್ಕ್ರೈಬರ್ನ ಕೊಡ್ತಾರೆ, ಅದರಿಂದ ಬಂದ್ಬಿಟ್ಟು ಅವ್ರಿಗೆ ಅಮೌಂಟ್ ಅನ್ನೋದು ಆಗುತ್ತೆ. ಆದರೆ ನಿಮಗೇನಾಗುತ್ತೆ, ಸಬ್ಸ್ಕ್ರೈಬರ್ಸ್ಗೇನಾದರೂ ಅದು ವ್ಯಾಲ್ಯೂಯಬಲ್ ಸಬ್ಸ್ಕ್ರೈಬರ್ಸ್ ಆಗಿರೋದಿಲ್ಲ. ಇಲ್ಲಿ ಬಂದ್ಬಿಟ್ಟು ಇಂಥ ಒಂದು ಸಬ್ಸ್ಕ್ರೈಬರ್ನ ಗೇನ್ ಮಾಡಿದ್ರು ಕೂಡ ಇಲ್ಲಿ ಬಂದ್ಬಿಟ್ಟು ನಿಮಗೆ ಮಾಂಟೇಷನ್ ಅನ್ನೋದು ಎನೇಬಲ್ ಆಗಲ್ಲ. ಹೌದು ಫ್ರೆಂಡ್ಸ್, ಇದರಿಂದ ಎನೇಬಲ್ ಆಗಲ್ಲ. ನೀವು ಬಂದ್ಬಿಟ್ಟು ಬೇಕಾದರೆ ಭಾಳ ಚಾನಲ್ಸ್ನ ನೋಡಿ, ಭಾಳ ಚಾನಲ್ಸ್ ಈಗ ಕನ್ನಡದಲ್ಲಿ ಮಾತ್ರ ಕಡಿಮೆ ಇದೆ, ಇದು ಬಂದ್ಬಿಟ್ಟು ಹಿಂದಿಯಲ್ಲಿ ಮಾತ್ರ ಲಕ್ಷಾನುಗಟ್ಟಲೆ ಒಂದು ಚಾನಲ್ಸ್ ಬಂದ್ಬಿಟ್ಟು ಇದೇ ರೀತಿ ಬಂದ್ಬಿಟ್ಟು ತನ್ನ ಒಂದು ಸಬ್ಸ್ಕ್ರೈಬರ್ ಮತ್ತು ವಾಚ್ ಟೈಮ್ ಅವರ್ಸ್ನ ಕಂಪ್ಲೀಟ್ ಮಾಡಿದ್ದೇವೆ ಅಂತ ಬಂದ್ಬಿಟ್ಟು ಈಗ ರಿವ್ಯೂವ್ನಲ್ಲಿದ್ದಾವೆ. ಆ ಒಂದು ರಿವ್ಯೂವ್ನ ಕ್ಯಾನ್ಸಲ್ ಆಗಿಬಿಟ್ಟು ಫೇಲ್ ಆಗಿಬಿಟ್ಟು ಬಂದ್ಬಿಟ್ಟು ಒಂದು ಚಾನಲ್ಸ್ನ ಈಗ ಕೂಡ ರನ್ ಆಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು ಹೇಗೆ ಕ್ಯಾಲ್ಕುಲೇಟ್ ಆಗುತ್ತಪ್ಪ ಅಂತಂದರೆ ಈ ಒಂದು ಥರ್ಡ್ ಪಾರ್ಟ್ ಇಲ್ಲಿ ಯೂಟ್ಯೂಬ್ ಬಂದ್ಬಿಟ್ಟು ಏನಪ್ಪ ಅಂದರೆ ಯೂಟ್ಯೂಬ್ ಗೂಗಲ್ನ ಒಂದು ಗೂಗಲ್ನ ಒಂದು ಪ್ರಾಡಕ್ಟ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ತಮಗೆ ಎಲ್ಲ ಡಾಟಾ ಅನ್ನೋದು ಇಲ್ಲಿ ಇರುತ್ತೆ. ಹೌದಾ ಫ್ರೆಂಡ್ಸ್, ಇಲ್ಲಿ ಬಂದ್ಬಿಟ್ಟು ಹೇಗೆ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ವರ್ಕ್ ಮಾಡುತ್ತೆ ಅಪ್ಪ ಅಂತಂದರೆ ಅಲ್ಲಿ ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಯಾರ ಚಾನಲ್ ಎಷ್ಟು ಓಡ್ತಿದೆ ಎಷ್ಟೆಲ್ಲ ಎಲ್ಲ ಅನ್ನೋದು ಆ ಒಂದು ಬಂದ್ಬಿಟ್ಟು ಇನ್ಫಾರ್ಮೇಷನ್ ಅನ್ನೋದು ಕಲೆಕ್ಟ್ ಆಗಿರುತ್ತೆ. ಆ ಒಂದು ಕಲೆಕ್ಟ್ ಮೇಲೇ ಅದಕ್ಕೆ ನಿಮಗೆ ನಮ್ಮ ಒಂದು ಚಾನಲ್ ಬಂದ್ಬಿಟ್ಟು ರಿವ್ಯೂವ್ ಆಗೋಕ್ಕೆ ಭಾಳ ದಿನ ಭಾಳ ಒಂದು ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬೋದು. ಒಂದು ವೀಕಲ್ಲಿ ಆಗ್ಬೋದು, 4 ಡೇಸಲ್ಲಿ ಆಗ್ಬೋದು. ಈ ರೀತಿ ತಮ್ಮ ಒಂದು ಚಾನಲ್ನ ಮೇಲೆ ಬಂದ್ಬಿಟ್ಟು ಆ ಒಂದು ಪ್ರಭಾವ ಬೀರುತ್ತೆ ಅಥವಾ ಟೈಮ್ ಅನ್ನೋದು ತಗೊಳುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಂಥ ಒಂದು ಚಾನಲ್ಸ್ ಇಂಥ ಒಂದು ಸಬ್ಸ್ಕ್ರೈಬರ್ನ ಗೇನ್ ಮಾಡೋದಕ್ಕಿಂತ ನೀವು ಜೆನ್ಯೂನ್ ಆಗಿ ಮಾಡಿ. ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಈ ಒಂದು ಯೂಟ್ಯೂಬ್ನ ಒಂದು ಇನ್ಫಾರ್ಮೇಷನ್ ಯಾಕೆ ಈ ಒಂದು ಸಬ್ಸ್ಕ್ರೈಬರ್ನ ಮತ್ತು ವಾಚ್ ಟೈಮ್ನ ತಂದಿತ್ತಪ್ಪ ಅಂತಂದರೆ ಇಲ್ಲಿ ಬಂದ್ಬಿಟ್ಟು ಭಾಳ ಯೂಟ್ಯೂಬರ್ಸ್ ಬಂದ್ಬಿಟ್ಟು ಫಸ್ಟಿಗೆ 10,000 ವ್ಯೂಸ್, ಅದು 1 ಸೆಕೆಂಡ್ ಆಗಲಿ, 10 ಸೆಕೆಂಡ್ ಆಗಲಿ, 1 ಮಿನಿಟ್ ಆಗಲಿ, ಫುಲ್ ವೀಡಿಯೋ ನೋಡಿದ್ರು ಕೂಡ ಅಲ್ಲಿ ಬಂದ್ಬಿಟ್ಟು ತನ್ನ ಒಂದು ಡೈರೆಕ್ಟಾಗಿ ರಿವ್ಯೂನಲ್ಲಿ ಹೋಗ್ತಾ ಇತ್ತು. ಅಲ್ಲಿ ಬಂದ್ಬಿಟ್ಟು ಮಾನಿಟೈಸೇಷನ್ ಅನ್ನೋದು ಎನೇಬಲ್ ಆಗ್ತಿತ್ತು ಓಲ್ಡಲ್ಲಿ. ಈಗ ಬಂದ್ಬಿಟ್ಟು ಒಂದು ಪಾಲಿಸಿ
ಒಂದೊಂದು ವೀಡಿಯೋ ಮಾಡೋಕ್ಕೆ ಭಾಳ ಕಷ್ಟಪಡ್ತೇನೆ, ಹೌದಾ? ಒಂದು ಕಷ್ಟದಲ್ಲಿ ಅವನಿಗೆ ಗೊತ್ತಾಗುತ್ತೆ ಯಾವ ರೀತಿ ಥಂಬ್ನೇಲ್ ಆಗಬೇಕು, ಯಾವ ರೀತಿ ಟೈಟಲ್ನ ಬರಬೇಕು, ನಮ್ಮೊಂದು ಡಿಸ್ಕ್ರಿಪ್ಷನ್ನಲ್ಲಿ ಏನು ಬರಬೇಕು, ಟ್ಯಾಗ್ಸ್ ಏನಾಗಬೇಕು, ಎಲ್ಲದರ ಬಗ್ಗೆ ಮಾಹಿತಿ ಬರುತ್ತೆ. ಯಾವಾಗಪ್ಪ ಅಂತಂದರೆ ಅವನು ಒಂದು ವೀಡಿಯೋಸ್ನ ಕ್ರಿಯೇಟ್ ಓಮೆನ್ ಮೆಂಟಾಲಿಟಿ ಮೇಲೆ ಆ ಒಂದು ವೀಡಿಯೋಸ್ನ ಕ್ರಿಯೇಟ್ ಮಾಡಿದಾಗ ಬಂದುಬಿಟ್ಟು ಅವ್ನಿಗೆ ಏನಪ್ಪ ಅಂದರೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ, ಹೌದಾ? ಈಗ ಗೌರ್ಮೆಂಟಲ್ಲಿ ಯಾವುದೋ ಒಂದು ಜಾಬ್ ಮಾಡಬೇಕಂದ್ರೆ ಈಗ 12th ಪಾಸ್ ಆಗಿರಬೇಕು, ಡಿಗ್ರಿ ಪಾಸ್ ಆಗಿರಬೇಕು ಅಂತ ಹೇಳ್ತಾರೆ. ಅದು ಯಾಕೆಪ್ಪ ಅಂತಂದರೆ ಆ ಒಂದು ಕೆಪಬಿಲಿಟಿ ಅವನ ಹತ್ರ ಬಂದಿರುತ್ತೆ, ಅವನು ಆ ಒಂದು ಜಾಬ್ನ ಮೇಂಟೈನ್ ಮಾಡಲಾಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಯೂಟ್ಯೂಬ್ನಲ್ಲಿ ಬಂದುಬಿಟ್ಟು ಕೂಡ ಅದೇ ರೀತಿ ಒಂದು ಈ ಒಂದು ಮಾನಿಟೈಸೇಷನ್ ಕಮ್ಯುನಿಟಿ ಗೈಡ್ಲೈನ್ಸ್ನ ತಂದಿದ್ದು ಏನಪ್ಪ ಅಂತಂದರೆ ತಾನು ಬಂದುಬಿಟ್ಟು ಒಂದು ಯೂಟ್ಯೂಬರ್ ತನ್ನ ಒಂದು ಮಾನಿಟೈಸೇಷನ್ ಎನೇಬಲ್ ಆದಮೇಲೆ ಅವನು ಯಾವ ರೀತಿ ಅಮೌಂಟ್ನ ಏನು ಮಾಡೋಕ್ಕೆ ಏನೆಲ್ಲ ಕಷ್ಟಪಡೋ ಅವಶ್ಯಕತೆ ಇರೋಲ್ಲ, ಇಲ್ಲಿ ಬಂದುಬಿಟ್ಟು ಎಲ್ಲ ಸ್ಟ್ರಗಲ್ನ ಇಲ್ಲೇ ಬಂದುಬಿಟ್ಟು ಕಂಪ್ಲೀಟ್ ಮಾಡಿರ್ತಾನೆ. ಅದರಿಂದ ಬಂದುಬಿಟ್ಟು ಏನಪ್ಪ ಅಂದರೆ ಅವನು ಈಸಿಯಾಗಿ ಇಲ್ಲಿ ಒಂದು ಮಾನಿಟೈಸೇಷನ್ ಆದವ್ರು ನೋಡಿ ಅವರು ಚಾನಲ್ಸ್ ಮಾತ್ರ ಗೇನ್ ಆಗ್ತಿರ್ತವೆ, ಸಬ್ಸ್ಕ್ರೈಬರ್ನ ಜೊತೆಗೆ ಫಾಸ್ಟ್ ಟೈಮ್ ಕೂಡ ಗ್ರೋ ಆಗ್ತಿರ್ತದೆ. ಒನ್ ಡೇನಲ್ಲಿ ಬಂದುಬಿಟ್ಟು 40,000 ವಾಚ್ ಅವರ್ಸ್ ಕೂಡ ಬರ್ತಾ ಇರುತ್ತೆ ಕೆಲವೊಂದು ವೀಡಿಯೋಸ್ಗೆ. ಈಗ ನೋಡಿ ನೀವು ಯಾವುದೇ ಒಂದು ಯೂಟ್ಯೂಬರ್ಗೆ ಮಾನಿಟೈಸೇಷನ್ ಬಿಫೋರ್ ಬಂದುಬಿಟ್ಟು ಅವನಿಗೆ ಎಷ್ಟು ವ್ಯೂಸ್ ಬರುತ್ತೆ, ಮಾನಿಟೈಸೇಷನ್ ಆದಮೇಲೆ ಎಷ್ಟು ವ್ಯೂಸ್ ಬರುತ್ತೆ, ಇಲ್ಲಿ ಏನಪ್ಪ ಅಂದರೆ ಅವ್ನಿಗೆ ಎಲ್ಲ ಗೊತ್ತಾಗುತ್ತೆ. ಟ್ಯಾಕ್ಸ್ ಯಾಕೆ ಯಾವ ರೀತಿ ಆಗಬೇಕು, ಡಿಸ್ಕ್ರಿಪ್ಷನ್ ಯಾವ ರೀತಿ ಆಗಬೇಕು, ಟ್ಯಾಕ್ಸ್ ಯಾವ ರೀತಿ ಆಗಬೇಕು, ಎಲ್ಲ ಮಾಹಿತಿ ಅವನ ಹತ್ರ ತುಂಬಿಕೊಳ್ಳುತ್ತೆ. ಅವಾಗ ಮಾತ್ರ ಅವನು ಪರ್ಫೆಕ್ಟ್ ಮ್ಯಾನ್ ಆಗಿ ಯೂಟ್ಯೂಬರ್ ಆಗ್ತಾನೆ, ಅಲ್ಲಿ ಬಂದುಬಿಟ್ಟು ಅಮೌಂಟ್ನ ಗೇನ್ ಮಾಡ್ತಾನೆ ಅಂತಲೇ ಹೇಳ್ಬೋದು. ಇಷ್ಟೇ ಫ್ರೆಂಡ್ಸ್, ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನಾನೊಂದು ಚಾನಲ್ಗೆ. ನೀವು ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ನಾನು ನಿಮಗೆ ಈ ಒಂದು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಇಷ್ಟೇ ಫ್ರೆಂಡ್ಸ್ ಈ ಒಂದು ವೀಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.